ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಮತ್ತು ನನ್ನ ಮಗಳ ಫುಲ್ ಡೇ ರೊಟೀನ್ ಹೇಗಿರುತ್ತೆ ಅಂತ ಇವತ್ತಿನ ಈ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ಐ ಹೋಪ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಕೂಡ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ತುಂಬ ಒಂದೊಳ್ಳೆ ಮೋಟಿವೇಶನ್ ಸಿಗುತ್ತೆ. ಸೊ ದಟ್ ಏನು ಮಾಡಬೇಕು ಗೊತ್ತಾಯ್ತಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ಮಾರ್ನಿಂಗ್ ಎದ್ದಿದ ತಕ್ಷಣ ಲಕ್ಷಂದು ಸ್ನಾನ ಆಗಿದೆ. ಸ್ನಾನ ಆಗಿದ ತಕ್ಷಣ ದೇವ್ರ ಪಾತ್ರೆಗಳನ್ನು ತೊಳೆದು ಅವಳು ಒರೆಸಿ ಇಡ್ತಾ ಇದ್ದಾಳೆ. ಕೆಲವೊಂದು ಟೈಮಲ್ಲಿ ನಾನು ಅವಳ ಹತ್ರ ಈ ಕೆಲಸನ ಮಾಡಿಸ್ತೀನಿ. ಹಾಗಂತ ರೆಗ್ಯುಲರಾಗಿ ಅವಳೇ ತೊಳಿತಾಳೆ ಅಂತ ಅಲ್ಲ. ನಾನು ಯಾವತ್ತಾದರೂ ಒಂದಿನ ತೊಳೆಯಲ್ಲ, ನಾನು ತೊಳೆಯೋಕ್ಕಾಗಲಿಲ್ಲ ಅಂದ ಸಿಚುವೇಷನಲ್ಲಿ ಅವಳು ಈ ಕೆಲಸನ ಮಾಡ್ತಾಳೆ. ಸೊ ಇವತ್ತು ಅವಳು ಪೂಜಾ ಪಾತ್ರೆ ತೊಳೆಯೋದು ಮತ್ತು ದೇವ್ರ ಮನೆ ಕ್ಲೀನ್ ಮಾಡೋದು ಅವಳ ಕೆಲಸ. ನಾನು ಹಿಂದಿನ ದಿನ ರಾತ್ರಿನೇ ಅವಳಿಗೆ ಹೇಳಿರ್ತೀನಿ ಎದ್ದಿದ ತಕ್ಷಣ ಈ ಕೆಲಸ ಮಾಡಬೇಕು ಅಂತ. ಸೊ ಅವಳು ಸ್ನಾನ ಆಗಿದ ತಕ್ಷಣ ಬಂದು ಅವಳ ಕೆಲಸನ ಅವಳು ಮಾಡ್ತಾಳೆ. ನೀವೀಗ ನೋಡ್ತಾ ಇರ್ಬೋದು, ಪೂಜಾ ಪಾತ್ರೆ ಎಲ್ಲ ತೊಳೆದಿದ್ದಾಳೆ. ತೊಳೆದ್ಬಿಟ್ಟು ಒಂದು ಬಟ್ಟೆಯಿಂದ ಒರೆಸ್ತಾ ಇದ್ದಾಳೆ. ಈ ರೀತಿ ಪಾತ್ರೆನ ಒರೆಸಿ ಇಡೋದ್ರಿಂದ ಅದರಲ್ಲಿರುವಂಥ ನೀರಿನ ಕಲೆಗಳೇನಿರುತ್ತೆ ಅದೆಲ್ಲ ಆಗೋದಿಲ್ಲ. ನೀವು ಒಂದು ವೀಕ್ವರೆಗೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಪಾತ್ರೆಗಳು. ಸೊ ನಾನು ಯಾವಾಗಲೇ ಈ ರೀತಿ ಪಾತ್ರೆನ ತೊಳೆದ್ರೂ ಕೂಡ ಒರೆಸಿ ನೀಟಾಗಿ ಇಡ್ತೀನಿ. ಸೊ ಕಲೆಗಳೆಲ್ಲ ಹಾಗೆ ನಿಲ್ಲೋದಿಲ್ಲ. ನಮಗೆ ತೊಳೆಯೋಕ್ಕೆ ಕೂಡ ತುಂಬ ಈಸಿ ಆಗುತ್ತೆ. ನನ್ನ ಮಗಳೇ ತೊಳೆದಿದ್ದಾಳೆ ಅಂದರೆ ನಾನು ಈ ಟಿಪ್ಸನ್ನು ಫಾಲೋ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಮಕ್ಕಳು ಕೂಡ ಆರಾಮಾಗಿ ಪಾತ್ರೆನ ತೊಳಿಬೋದು. ನೀವು ಕೂಡ ಅಷ್ಟೇ, ಪೂಜಾ ಪಾತ್ರೆನ ತೊಳೆದಿದ ತಕ್ಷಣ ಒರೆಸಿ ಇಡಿ. ತುಂಬಾ ಹೊಳಪು, ತುಂಬ ಹೊಳಪು ಹೊಳಪಾಗಿರುತ್ತೆ ಪಾತ್ರೆಗಳು. ನೆಕ್ಸ್ಟ್ ಅವಳು ದೇವ್ರ ಮನೆಯಲ್ಲಿರೋಂಥ ಹಳೆ ಹೂವೆಲ್ಲ ಏನಿದೆ ಅದನ್ನೆಲ್ಲ ತೆಗಿತಾ ಇದ್ದಾಳೆ. ತೆಗೆದು ಅವಳು ದೇವ್ರ ಮನೆಯನ್ನು ಕ್ಲೀನ್ ಮಾಡ್ತಾ ಇದ್ದಾಳೆ. ಓಕೆ, ಇವತ್ತು ನಾನು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಅಂದರೆ ಬೇಗ ಕ್ವಿಕ್ಕಾಗಿ ಆಗುವಂಥ ಒಂದು ಎರಡು ಮೂರು ರೆಸಿಪೀಸ್ನ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಫಸ್ಟ್ ರೆಸಿಪಿ ನೋಡ್ಕೊಂಬರೋಣ. ಫಸ್ಟು ನೀವಿಲ್ಲಿ ನೋಡ್ಬೋದು, ದೋಸೆ ಮಾಡಿರ್ತೀವಿ. ದೋಸೆ ಮಾಡಿದ್ದಾಗ ಸ್ವಲ್ಪ ಬ್ಯಾಟರ್ ಉಳಿದಿರುತ್ತೆ. ಆ ಬ್ಯಾಟರ್ನ ಹಾಗೆ ಉಪ್ಪು ಹಾಕ್ದಲೇ ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಟು ಮಾರ್ನಿಂಗ್ ಡೈಲಿ ದೋಸೆನ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಬೋರ್ ಅನಿಸುತ್ತಲ್ವಾ. ಸೊ ಅದಕ್ಕೋಸ್ಕರ ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೊಡ್ಡುಗಳನ್ನ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ. ಸೊ ಅದಕ್ಕೋಸ್ಕರ ನೀವು ಕೂಡ ಈ ಟಿಪ್ನ ಫಾಲೋ ಮಾಡಿ ದೋಸೆ ಬ್ಯಾಟರ್ ಮಿಕ್ಕಿದ್ರೆ ಅದರಿಂದ ಪಡ್ಡು ಕೂಡ ಮಾಡಿ ನೀವು ಬಾಕ್ಸಲ್ಲಿ ಲಂಚ್ ಬಾಕ್ಸ್ಗೆ ಕಟ್ಬೋದು. ತುಂಬ ಆಸೆಪಟ್ಟು ತಿಂತಾರೆ. ನನ್ನ ಮಗಳು ಈರುಳ್ಳಿ ಅಥವಾ ಹಸಿಮೆಣಸಿನಕಾಯಿ ಅದೆಲ್ಲ ಏನೂ ಹಾಕೋ ಆಗಿಲ್ಲ, ಪ್ಲೈನಾಗಿ ಮಾಡಬೇಕು. ಸೊ ನಾನು ಪ್ಲೈನಾಗಿ ಮಾಡ್ತಾ ಇದ್ದೀನಿ. ನಿಮ್ಮ ಮಕ್ಕಳು ಏನಾದರೂ ತಿಂತಾರೆ ಅನ್ನಂಗಿದ್ರೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಮತ್ತು ಏನು ಕ್ಯಾರೆಟ್ ಏನಿದೆ ಕ್ಯಾರೆಟ್ ಕೂಡ ತುರಿದು ಹಾಕಿ ಮಾಡ್ಬೋದು. ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅವ್ರ ಕಣ್ಣಿಗೆ ಪುಟ್ ಪುಟ್ಟಾಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತಲ್ವ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಬಾಕ್ಸ್ನ ಖಾಲಿ ಮಾಡಿಕೊಂಡು ಬರ್ತಾರೆ. ನೆಕ್ಸ್ಟು ಶಾರ್ಟ್ ಬ್ರೇಕಿಗೆ ನಾನಿವತ್ತು ಏನು ಫ್ರೂಟ್ಸು ಮತ್ತು ವೆಜಿಟೇಬಲ್ಸು ಡೈಲಿ ಅದನ್ನೇ ಕೊಡ್ತಾ ಇದ್ದರೆ ಅವ್ರಿಗೂ ಬೋರ್ ಆಗುತ್ತೆ. ಸೊ ನಾನಿವತ್ತು ಡ್ರೈ ಫ್ರೂಟ್ಸ್ ಕೊಡ್ತಾ ಇದ್ದೀನಿ. ಸ್ವಲ್ಪನೇ ಕೊಡ್ತೀನಿ, ಅವ್ರಿಗೆ ಟೈಮ್ ಕೂಡ ಜಾಸ್ತಿ ಇರೋದಿಲ್ಲ ಅಲ್ವಾ, ಆದಷ್ಟು ಕ್ವಾಂಟಿಟಿ ಕಡಿಮೆ ಹಾಕೋತಾ ಇದ್ದೀನಿ. ನೆಕ್ಸ್ಟು ಇನ್ನೊಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದು ವೈಟ್ ರೈಸ್ ಅಥವಾ ಕೊಕೊನಟ್ ರೈಸ್ ಅಂತ ಕೂಡ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಕೂಡ ಒಮ್ಮೆ ಮಾಡಿ ನೋಡಿ. ಒಂದು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ, ಸಾಸಿವೆ, ಜೀರಿಗೆ ಮತ್ತು ಕುಟ್ಟಿ ಪುಡಿ ಮಾಡಿರೋವಂಥ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಹಾಕಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಮೊದಲೇ ನೀವು ಕಡಲೆ ಬೀಜ ಏನಿದೆ ಅದನ್ನು ಫ್ರೈ ಮಾಡಿ ಎತ್ತಿಟ್ಕೋಬೇಕಾಗುತ್ತೆ. ಇಲ್ಲ ನಾನು ಕಡಲೆ ಬೀಜ ಬೇಡ ಅಂದರೆ ಹೀಗೆ ಕೂಡ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ. ಕಡಲೆಬೇಳೆ ಇರೋದ್ರಿಂದ ಅಲ್ಲಲ್ಲಿ ಕ್ರಂಚಿಯಾಗಿ ಕಡಲೆಬೇಳೆಗಳು ಸಿಗ್ತಾ ಇರುತ್ತೆ. ಸೊ ಕಡಲೆ ಬೀಜ ಹಾಕಲೇಬೇಕು ಅನ್ನೋ ನೆಸೆಸಿಟಿ ಏನಿಲ್ಲ. ನನ್ನ ಮಗಳಿಗೆ ಕಡಲೆ ಬೀಜ ಇಷ್ಟ ಅಂತ ನಾನು ಈ ರೆಸಿಪಿನಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಈಗ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಹೀಗೆ ಉಪ್ಪು ಹಾಕಿ ಫ್ರೈ ಮಾಡೋದ್ರಿಂದ ಬೇಗ ಈರುಳ್ಳಿ ಏನಿದೆ ಎಲ್ಲ ಸಾಫ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಒಗ್ಗರಣೆಗೆ ಆದಷ್ಟು ಬೇಗ ನೀವು ಉಪ್ಪನ್ನು ಹಾಕಿ ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ನೆಕ್ಸ್ಟ್ ಒಂದು ಹಿಡಿಯಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಇದು ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ತೆಂಗಿನಕಾಯಿನ ನೀವು ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಇಷ್ಟೇ, ಇದಕ್ಕೆ ಬೇರೆ ಇನ್ನು ಯಾವುದೇ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡುವಂಥ ಅವಶ್ಯಕತೆ ಇಲ್ಲ. ಈಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಒಂದು 5 ನಿಮಿಷ ಹಾಗೆ ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಟ್ಟಿದ್ದೀನಿ. ನೋಡಿ
ಗೊಜ್ಜು ರೆಡಿ ಆಯಿತು. ಇದಕ್ಕೆ ಬಿಸಿ ಬಿಸಿ ಅನ್ನದ ಜೊತೆ ಕಲಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂಥ ವೈಟ್ ರೈಸ್ ರೆಡಿಯಾಗುತ್ತೆ. ಮನೆಯಲ್ಲಿ ತರಕಾರಿ ಇಲ್ಲ, ಏನಪ್ಪ ಟಿಫನ್ ಮಾಡೋದು ಅನ್ನೋ ಅಂಥ ಇದರಲ್ಲಿ ನೀವು ಈ ಟಿಫನ್ನ ಮಾಡ್ಕೊಳ್ಳಿ. ತುಂಬಾ ಈಸಿ ಮತ್ತು ಕ್ವಿಕ್ಕಾಗುತ್ತೆ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ನೋಡ್ಬೋದು ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿರೋವಂಥ ಕಡಲೆಕಾಯಿ ಬೀಜ ಏನಿದೆ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಈಗ ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆ ಹಪ್ಪಳ ಅಥವಾ ಉಪ್ಪಿನಕಾಯಿ ಇದ್ರಂತೂ ಅಲ್ಟಿಮೇಟ್ ಟೇಸ್ಟ್ ಅಂತ ಹೇಳ್ಬೋದು. ಇದನ್ನು ಕೂಡ ನೀವು ಲಂಚ್ ಬಾಕ್ಸ್ ರೆಸಿಪಿಯಾಗಿ ನೀವು ಇದನ್ನು ಹಾಕಿ ಕಳಿಸ್ಬೋದು. ತುಂಬ ಟೇಸ್ಟಿಯಾಗಿರೋದ್ರಿಂದ ಮಕ್ಕಳು ಕೂಡ ಚೆನ್ನಾಗಿ ಬಾಕ್ಸ್ನ ಖಾಲಿ ಮಾಡಿಕೊಂಡು ಬರ್ತಾರೆ. ನೆಕ್ಸ್ಟ್ ರೆಸಿಪಿ ಏನಪ್ಪ ಅಂದರೆ ದೋಸೆ. ದೋಸೆ ಬ್ಯಾಟರ್ ಮಾಡಿದಾಗ ದೋಸೆ ಎಲ್ಲರೂ ಮಾಡೇ ಮಾಡ್ತೀರಾ, ಬಟ್ ಅದನ್ನು ಸ್ವಲ್ಪ ಇನೋವೇಟಿವ್ ಆಗಿ ಮಕ್ಕಳಿಗೆ ಇಷ್ಟ ಆಗೋ ರೀತಿಯಲ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ. ನೋಡಿ, ಒಂದೇ ಸಲ ಒಂದು ತವಾ ಮೇಲೆ ಒಂದು ದೋಸೆ ಹಾಕೋದ್ರ ಬದಲು ಅದನ್ನೇ ಒಂದು ಮೂರು ಪುಟ್ಟ ಪುಟ್ಟ ದೋಸೆಗಳನ್ನ ಹಾಕಿ. ಈ ರೀತಿ ಕ್ಯೂಟ್ ಕ್ಯೂಟಾಗಿ ಅವ್ರಿಗೆ ಅವ್ರ ಕಣ್ಣಿಗೆ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಾಣಿಸೋದ್ರಿಂದ ಅವರು ಇದನ್ನು ಕೂಡ ನೀಟಾಗಿ ಬಾಕ್ಸ್ ಖಾಲಿ ಮಾಡ್ಕೊಂಡು ಬರ್ತಾರೆ. ನಾನಂತೂ ನನ್ನ ಮಗಳಿಗೆ ಇದೇ ರೀತಿ ಮಾಡಿ ಹಾಕೋದು. ನೀವು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ, ನಿಮ್ಮ ಮಕ್ಕಳು ಬಾಕ್ಸ್ ಕೂಡ ಖಾಲಿ ಮಾಡ್ಕೊಂಬರ್ತಾರೆ. ಯಾರೆಲ್ಲ ಟಿಫನ್ ತಿನ್ನೋದೇ ಇಲ್ಲ ಹಾಗೆ ಸ್ಕೂಲಿಂದ ವಾಪಸ್ ತರ್ತಾರೆ ಅಂದವ್ರಿಗೆ ಈ ರೀತಿ ನೀವು ಬಾಕ್ಸ್ ಪ್ಯಾಕ್ನ ಮಾಡ್ಬೋದು. ನೀವಿಲ್ಲಿ ನೋಡ್ಬೋದು ಒಂದು ಮೂರರಿಂದ ನಾಲ್ಕು ದೋಸೆನ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಅದ್ರ ಜೊತೆ ಚಟ್ನಿ ಕೊಡ್ಬೋದು, ಅಥವಾ ನಿಮ್ಮ ಮಕ್ಕಳು ಪಲ್ಯ ಎಲ್ಲ ತಿಂತಾರೆ ಅಂದರೆ ಹಾಕ್ಕೊಡಿ. ನೆಕ್ಸ್ಟು ಅಂದರೆ ಶಾರ್ಟ್ ಬ್ರೇಕ್ ಇದ್ದರೆ ನಿಮ್ಮ ಮಕ್ಕಳು ಸ್ಕೂಲ್ನಲ್ಲಿ, ನೀವು ಸೌತೆಕಾಯಿ, ಎಲ್ಲರ ಮನೆಯಲ್ಲೂ ಸೌತೆಕಾಯಿ ಇದ್ದೇ ಇರುತ್ತೆ, ಅದನ್ನೇ ಸ್ವಲ್ಪ ಸಿಪ್ಪೆನೆಲ್ಲ ಎರೆದು ಈ ರೀತಿ ಶೇಪು ಚೆನ್ನಾಗಿ ನೀವು ಸ್ವಲ್ಪ ಓವಲ್ ಶೇಪಲ್ಲಿ ಕಟ್ ಮಾಡಿ ಹಾಕೋದ್ರಿಂದ ಅವ್ರಿಗೆ ಅದು ಕೂಡ ತುಂಬ ಕಣ್ಣಿಗೆ ಚೆನ್ನಾಗಿ ಕಾಣಿಸುತ್ತೆ, ಅದನ್ನು ಕೂಡ ಖಾಲಿ ಮಾಡ್ಕೊಂಬರ್ತಾರೆ. ನೆಕ್ಸ್ಟ್ ಸಂಜೆ ಆಯಿತು, ನಾನೀಗ ಮಗಳಿಗೆ ಹೋಮ್ವರ್ಕ್ ಮಾಡ್ತೀನಿ. ಇದು ಈಗ ನಾನು ಕೊಟ್ಟಿರುವಂಥ ಹೋಮ್ವರ್ಕ್ ತೋರಿಸ್ತೀನಿ ಬನ್ನಿ. ಮನೆಯಲ್ಲಿ ಇದು ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಹೇಳ್ಕೊಟ್ಟಿದ್ದಾರೆ ಸ್ಕೂಲಲ್ಲಿ, ಸೊ ನಾನು ಒಂದಷ್ಟು ಕ್ವೆಶನ್ಸ್ನ ಅವಳಿಗೆ ಕೊಡ್ತೀನಿ, ಇದನ್ನು ಅವಳು ಮಾಡಬೇಕು. ಅದು ಡ್ರಾ ಮಾಡುವಂದಾಗ ಅದು ಮಾಡ್ಬೋದು, ವಿತೌಟ್ ಡ್ರಾಯಿಂಗ್ ಅಂದಾಗ ಇದನ್ನ ಮಾಡ್ಬೋದು. ಅರ್ಥ ಆಗಿದೆಯಾ ಕಾನ್ಸೆಪ್ಟ್ ಇವತ್ತು ಮ್ಯಾಮ್ ಮಾಡಿರೋಂತ ಕಾನ್ಸೆಪ್ಟ್? ಕರೆಕ್ಟ್ ಆಗಿದೆಯಾ? ಅವ್ರಿಗೆ ಡೈಲಿ ಮ್ಯಾಥಮೆಟಿಕ್ಸ್ ಆ್ಯಂಡ್ ಇಂಗ್ಲೀಷ್ ಅಂತೂ ಕಂಪಲ್ಸರಿ ಡೈಲಿ ಹೋಮ್ವರ್ಕ್ ಇರುತ್ತೆ. ಅವತ್ತು ಏನು ಲೆಸನ್ನ ಮಾಡಿರ್ತಾರೆ ಆ ಲೆಸನ್ ಪೇಜ್ನಲ್ಲಿ ಒಂದಷ್ಟು ಕ್ವೆಶನ್ಸ್ ಇರುತ್ತೆ, ಆ ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡಿ ಅಂತ ಕೊಟ್ಟಿರ್ತಾರೆ. ಅದನ್ನು ಆ ವರ್ಕ್ ಬುಕ್ಕಲ್ಲೇ ಬರಿಬೇಕಾಗುತ್ತೆ. ಇವ್ರಿಗೆ ಟೆಕ್ಸ್ಟ್ ಬುಕ್ ಆ್ಯಂಡ್ ವರ್ಕ್ ಬುಕ್ ಅಂತ ಇರುತ್ತೆ. ವರ್ಕ್ ಬುಕ್ಕಲ್ಲಿ ಮನೆಯಲ್ಲಿ ಒಂದಷ್ಟು ಕ್ವೆಶನ್ಸ್ ಇರುತ್ತೆ, ಆ ಕ್ವೆಶನ್ಸ್ಗೆ ಅಲ್ಲೇ ಆನ್ಸರ್ ಮಾಡಿಕೊಂಡು ತೊಗೊಂಡೋಗಬೇಕು. ಆ ರೀತಿ ಇರುತ್ತೆ ಇವ್ರಿಗೆ. ನೆಕ್ಸ್ಟ್ ಅದರಲ್ಲಿ ಆಗಲ್ಲ, ಸ್ವಲ್ಪ ಸ್ಪೇಸ್ ಇಲ್ಲ ಅಂತ ಅಂದರೆ ಅದನ್ನು ಬೇರೆ ಒಂದು ಹೋಮ್ವರ್ಕ್ ಪ್ಯಾಡ್ ಅಂತ ಕೊಟ್ಟಿರ್ತಾರೆ, ಅದನ್ನು ಅದರಲ್ಲಿ ಬರೆದ್ಬಿಟ್ಟು ಅದನ್ನು ಟೇರ್ ಮಾಡಿಕೊಂಡು ತೊಗೊಂಡೋಗ್ಬೇಕು. ಸೊ ಈ ಥರ ಇರುತ್ತೆ ಇವಳ ಹೋಮ್ವರ್ಕು. ಅದನ್ನು ಒಂದ್ಸಲ ನಾನು ನೋಡ್ತೀನಿ, ಏನು ಮಾಡಿದ್ದಾಳೆ, ತಪ್ಪು ಮಾಡಿದ್ದಾಳ ಅಥವಾ ಕರೆಕ್ಟಾಗಿ ಬರೆದಿದ್ದಾಳ ಅಂತ ಒಂದ್ಸಲ ನಾನೆಲ್ಲ ಚೆಕ್ ಮಾಡಿ ಆಮೇಲೆ ರಫ್ ನೋಟಲ್ಲಿ ನಾನು ಫುಲ್ಲು ಅವತ್ತಿನ ಪಾಠಗಳು ಯಾವ್ಯಾವ ಸಬ್ಜೆಕ್ಟಲ್ಲಿ ಏನೇನು ಮಾಡಿರ್ತಾರೆ ಅಂತ ನನಗೆ ಅವಳು ರಫ್ ನೋಟ್ ತೆಗೆದು ನೋಡಿದ್ರೆ ಸಾಕು ಗೊತ್ತಾಗುತ್ತೆ. ಸೊ ನಾನು ಫಸ್ಟ್ ನೋಡೋದೆ ಅದು, ರಫ್ ನೋಟ್ನ ತೆಗೆದು ನೋಡಿ ಆಮೇಲೆ ಅವಳಿಗೆ ಏನೇನು ಹೋಮ್ವರ್ಕ್ ಮಾಡಿಸ್ಬೇಕು, ಅವ್ರು ಮಾಡಿರುವಂಥ ಲೆಸನ್ಸ್ ಅಂದರೆ ಅದರ ಒಂದು ರಿಲೇಟೆಡ್ ಕ್ವೆಶನ್ಸ್ನ ನಾನು ಕೂಡ ಒಂದಷ್ಟು ಕ್ವೆಶನ್ಸ್ನ ನಾನು ರಫ್ ನೋಟಲ್ಲಿ ಕೊಡ್ತೀನಿ. ಸೊ ಹೀಗೆ ಮಾಡೋದ್ರಿಂದ ಮಕ್ಕಳಿಗೆ ಏನಾಗುತ್ತೆ, ಅಲ್ಲಿ ಮಾಡಿರೋವಂಥ ಪಾಠಗಳು ಚೆನ್ನಾಗಿ ತಲೆಗೆ ಹೋಗುತ್ತೆ ಅಷ್ಟೇ. ನಾನು ಅದಕ್ಕೆ ಇವಳನ್ನ ಯಾವುದೇ ಟ್ಯೂಷನ್ಸ್ಗೂ ಕಳಿಸಲ್ಲ, ನಾನೇ ಮನೆಯಲ್ಲಿ ಆದಷ್ಟು ನಾನು ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಅವಳು ಆರಾಮಾಗಿ ಟ್ಯೂಷನ್ ಏನು ಬೇಡ, ಅವಳು ಪಿಕಪ್ ಆಗ್ತಾಳೆ. ಸೊ ನೋಡ್ಬೋದು ನೀವು ಈ ರೀತಿ ನಾನು ರಫ್ ನೋಟಲ್ಲಿ ಒಂದಷ್ಟು ಕ್ವೆಶನ್ಸ್ನ ಕೊಡ್ತೀನಿ. ಅವಳು ಹೋಮ್ವರ್ಕ್ ಮುಗಿಸಿದ ಆದ ನಂತರ ಆ ಕೆಲಸನ ಅವಳು ಮಾಡ್ತಾಳೆ. ಮಾಡಬೇಕು ಔಟ್ಲೈನ್ ಎಲ್ಲ ನೀಟಾಗಿ ಮಾಡಬೇಕು. ಯಾಕೆ ಕಿವಿಗಳನ್ನೇನು ಮಾಡಿಲ್ಲ ಹಾಗೆ? ಕಿವಿಗಳನ್ನು ಮಾಡಬೇಕು. ಅಷ್ಟೊತ್ತಿಗೆ ಮ್ಯಾಮ್ ಬಂದ್ರ ಎತ್ತಿಟ್ಕೊಂಡೆ. ನೆಕ್ಸ್ಟ್ ಅದಾದ್ಮೇಲೆ ವೆರಿ ನೈಸ್. ನೀನು ಡ್ರಾ ಮಾಡ್ತಾ ನೀನು ಡ್ರಾ ಮಾಡ್ತಾ ಇದ್ದಾ? ಇಲ್ಲ ಇದೆ, ಅದಕ್ಕೆ ಇನ್ನೊಂದ್ಸತಿ ಟ್ರೇಸ್ ಮಾಡಿ ಬರೀಬೇಕು.
ಮತ್ತು ಸ್ಕೂಲಲ್ಲಿ ಮಾಡಿರುವಂಥ ಕೆಲವೊಂದು ಡ್ರಾಯಿಂಗ್ಸ್ ಆಗಿರ್ಬೋದು, ಕಲರಿಂಗ್ ಆಗಿರ್ಬೋದು, ಮತ್ತು ಸ್ಕೂಲಲ್ಲಿ ಏನೇನೆಲ್ಲ ವರ್ಕ್ ಮಾಡಿಸಿರ್ತಾರೆ ಅದನ್ನೆಲ್ಲ ಒಂದ್ಸಲ ಎಲ್ಲ ಬುಕ್ನು ಚೆಕ್ ಮಾಡ್ತೀನಿ. ಚೆಕ್ ಮಾಡಿದಾದ ನಂತರ ಇಷ್ಟಕ್ಕೆ ಮುಗಿಯಲ್ಲ, ಸ್ಕೂಲಲ್ಲಿ ಏನೇನು ಆಯಿತು, ಯಾರ್ಯಾರ್ದು ಯಾವ್ಯಾವ ಫ್ರೆಂಡ್ಸ್ ಏನಂದರು, ಯಾರ್ಯಾರು ಏನೇನು ಹೇಳಿದ್ರು, ಮತ್ತು ಆಟ ಆಡುವಾಗ ಏನು ಪೆಟ್ ಮಾಡಿಕೊಂಡ್ರು, ಇವಳು ಏನು ಪೆಟ್ ಮಾಡಿಕೊಂಡ್ಳು, ಪ್ರತಿಯೊಂದೂ ತಲೆ ತಿಂತಾ ಇರ್ತಾಳೆ. ಒಂದು ಹಾಫ್ ಆನ್ ಅವರ್ ಬರೀ ಸ್ಕೂಲ್ದೇ ಹೇಳ್ತಾ ಇರ್ತಾಳೆ. ಸರಿ, ನಾವು ಕೂಡ ಟೈಮ್ ಕೊಡಬೇಕು ಮಕ್ಕಳಿಗೆ. ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅದನ್ನು ಸರಿ ತಪ್ಪು ಅಂತ ನಾವು ಹೇಳ್ತಾ ಇದ್ದರೆ ಅವ್ರಿಗೂ ಕೂಡ ಅರ್ಥ ಆಗುತ್ತೆ ಅಲ್ವಾ. ಎಲ್ಲ ಮಕ್ಕಳು ಒಂದೇ ಥರ ಇರಲ್ಲ, ಕೆಲವೊಂದು ಮಕ್ಕಳು ತುಂಬ ತೀಟೆ ಇರ್ತವೆ. ಅದಕ್ಕೆ ಹೇಳ್ತಾ ಇದ್ದು ನನ್ನ ಜಾಮೆಟ್ರಿನ ಹಾಳು ಮಾಡಿಬಿಟ್ಟಿದ್ದಾರೆ ಮಮ್ಮಿ ಅಂತ. ಸರಿ ಮ್ಯಾಮಿಗೆ ನಾನು ಹೇಳ್ತೀನಿ, ನೀನು ನಿನ್ನ ಬ್ಯಾಗಲ್ಲಿ ನೀಟಾಗಿ ಇಟ್ಟು ಜಿಪ್ಪನ್ನ ಕ್ಲೋಸ್ ಮಾಡು, ನೀನು ಎಲ್ಲೆಲ್ಲಿ ಬೇಕಲ್ಲಿ ಇಟ್ಟು ಹೋಗಬೇಡ. ನಾನು ಡೈರೆಕ್ಟಾಗಿ ಹೋಗಿ ಮಕ್ಕಳನ್ನ ನಾನು ಕೇಳೋದಕ್ಕಾಗಲ್ಲ, ಸೊ ನಾಳೆ ಬಂದಾಗ ನಾನು ನಮ್ಮ ಮ್ಯಾಮ್ಗೆ ಹೇಳ್ತೀನಿ ಅಂತ ಅವಳಿಗೆ ಸಮಾಧಾನ ಮಾಡ್ತಾ ಇದ್ದೆ. ಅವಳ ವಸ್ತು ಏನಾದರೂ ಒಂದು ಏನಾದರೂ ಆಯಿತು ಅಂದರೆ ಅವಳು ನಿಜವಾಗ್ಲೂ ಅದನ್ನೇ ಗುಣುಗ್ತಾ ಇರ್ತಾಳೆ. ಅಂದರೆ ಕಾಸ್ಟ್ಲಿದು ಜಾಮೆಟ್ರಿ ತುಂಬ ಚೆನ್ನಾಗಿತ್ತು, ಅದನ್ನು ಯಾವುದೋ ಒಂದು ಹುಡುಗ ಹಾಳು ಮಾಡಿದ್ದಾನೆ, ಸೊ ಅದನ್ನೇ ಹೇಳ್ತಾ ಇದ್ದು. ಸರಿ, ನಾಳೆ ನಾನು ಮ್ಯಾಮ್ ಹತ್ರ ಕಂಪ್ಲೇಂಟ್ ಮಾಡ್ತೀನಿ ಅಥವಾ ಡೈರಿನಲ್ಲಿ ಮೆನ್ಷನ್ ಮಾಡ್ತೀನಿ ಅಂತ ಹೇಳಿದೆ. ನೆಕ್ಸ್ಟ್ ಹಿಂದಿದ್ದು ಕಾಗುಣಿತ ಕೊಟ್ಟಿದ್ರು ಅದನ್ನು ಬರಿ ಅಂತ ಹೇಳಿದೆ. ಅವಳು ಕೂಡ ಬರಿತಾ ಇದ್ಲು, ಕೆಲವೊಂದಷ್ಟು ಮಿಸ್ಟೇಕ್ಸ್ನ ಮಾಡಿರ್ತಾಳೆ. ಅಂದರೆ ಮಿಸ್ಟೇಕ್ ಅಂದರೆ ಕರೆಕ್ಟಾಗಿರುತ್ತೆ, ಬಟ್ ಅದನ್ನು ನೀಟಾಗಿ ದುಂಡುಗೆ ಬರೆದಿರಲ್ಲ, ಸೊ ಅದನ್ನು ಕೆಲವೊಂದು ಆ ಥರ ಮಿಸ್ಟೇಕ್ಸ್ ಇತ್ತು ಅದನ್ನು ಹೇಳ್ಕೊಡ್ತಾ ಇದ್ದೆ ಹೀಗೆ ಮಾಡು ಅಂತ. ನೋಡಿದ್ರಲ್ಲ, ಇದಾಗಿತ್ತು ನನ್ನ ಇವತ್ತಿನ ರೊಟೀನ್ ಅಂತ ಹೇಳ್ಬೋದು. ಡೈಲಿ ಹೀಗೇ ಇರುತ್ತೆ. ಒಂದು 4:30 ನಾನು ಅವಳನ್ನ ಓದಿಸೋಕ್ಕೆ ಬರೆಸೋಕ್ಕೆ ಅಂತ ಕೂತ್ರೆ 6:00 ಬರೀ ನನಗೆ ಅವಳದೇ ಕೆಲಸ ಆಗುತ್ತೆ. ಸೊ ಈಗ ಮ್ಯಾನೇಜ್ ಮಾಡ್ತೀನಿ ನನ್ನ ಮಗಳನ್ನ ಹೀಗೆ ಬೆಳಗ್ಗೆಯಿಂದ ಸಂಜೆವರೆಗೂ. ನನ್ನ ಮತ್ತು ನನ್ನ ಮಗಳ ರೊಟೀನ್ ಹೀಗಿರುತ್ತೆ. ನೀವು ಕೂಡ ಯಾರೆಲ್ಲ ಇದೇ ರೀತಿ ನಿಮ್ಮ ಮಕ್ಕಳನ್ನ ಟ್ಯೂಷನಿಗೆ ಕಳಿಸ್ದಲೇ ಮನೆಯಲ್ಲೇ ನಾವು ಪ್ರಿಪೇರ್ ಮಾಡ್ತೀವಿ ಅನ್ನೋರಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನೀವು ಕೂಡ ನಿಮ್ಮ ಮಕ್ಕಳ ಜೊತೆ ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡಿ, ಅವ್ರಿಗೆ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.